ಇತ್ತೀಚೆಗೆ ಸುರಿತಿರುವ ಭಾರಿ ಮಳೆಗೆ ಕೋಲಾರ ಜಿಲ್ಲೆಯ ಯರಗೋಳ್ ಜಲಾಶಯ ತುಂಬಿಕೊಡಿ ಹರಿತಾ ಇರುವ ಪ್ರಯುಕ್ತ ಬಿಜೆಪಿ ವತಿಯಿಂದ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಸ್ಥಳೀಯ ಶಾಸಕರು ಬರಿ ನಾಡಿ ಅಭಿವೃದ್ಧಿ ಮಾಡ್ತಾ ಇರೋದು ನನ್ನ ಬಿಟ್ರೆ ಯಾರಿಲ್ಲ ಅಂತ ಭ್ರಮೆಯಲ್ಲಿ ದುರಹಂಕಾರ ಮನೋಭಾವದಲ್ಲಿ ಜೀವಿಸ್ತಾ ಇದ್ದಾರೆ, ಅದು ಅವರಿಗೆ ಮುಳುವಾಗುತ್ತೆ ಅಂತ ಹೇಳಿದ್ರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮುನಿರತ್ನ, ನಗರಾಭಿವೃದ್ಧಿ ಸಚಿವರಾದ ಎಸ್ ಭೈರತಿ ಹೊಸರಾಜ್, ವಿಧಾನ ಪರಿಷತ್ ಸದಸ್ಯರಾದ ವೈಎ ನಾರಾಯಣಸ್ವಾಮಿ, ಮಾಜಿ ಸಚಿವರಾದ ಶ್ರೀ ವರ್ತೂರು ಪ್ರಕಾಶ್, ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್, ಬಂಗಾರಪೇಟೆ ಮಾಜಿ ಶಾಸಕರಾದ ಮುನಿವೆಂಕಟಪ್ಪ ಎಂ ನಾರಾಯಣಸ್ವಾಮಿ, ಮಾಲೂರು ಮಾಜಿ ಶಾಸಕರಾದ ಮಂಜುನಾಥ್, ಕೆಜಿಎಫ್ ಮಾಜಿ ಶಾಸಕರಾದ ವೈಸಂಪಂಗಿ ಜಿಲ್ಲಾಧಿಕಾರಿಯಾದ ವೆಂಕಟರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಉಕೇಶ್ ಕುಮಾರ್, ಕೆಜಿಎಫ್ ಎಸ್ಪಿ ಧರಣಿ ದೇವಿ, ಮುಖಂಡರುಗಳಾದ ಚಿಂತರೆಡ್ಡಿ, ಬೇವಿ ಮಹೇಶ್, ಬಜ್ಜಿ ನಾಯ್ಡು, ಕಮಲನಾಥ್, ನಾಗೇಶ್ ಕಪಾಲಿ ಶಂಕರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ 2006ನೇ ಇಸವಿಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಬಿ ಎಸ್ ಯಡಿಯೂರಪ್ಪಜಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಹಣಕಾಸು ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಯರಗೋಳ್ ಡ್ಯಾಮ್ಗೆ ಸ್ಥಳೀಯ ಶಾಸಕರಾಗಿದ್ದಂತಹ ಬಿಪಿ ವೆಂಕಟಮೂರ್ಯಪ್ಪನ ಅವರ ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ಮಾಲೂರಿನಲ್ಲಿ ಕೃಷ್ಣ ಶೆಟ್ಟಿ, ಕೋಲಾರಲ್ಲಿ ಶ್ರೀನಿವಾಸ್ ಗೌಡರು, ಕೆಜಿಎಫ್ ರಾಜೇಂದ್ರ ಅವರು ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಡಿಪಿಆರ್ ರೆಡಿ ಮಾಡೋದಕ್ಕೆ ಅವರು ಸ್ವಂತ ಹಣದಿಂದ 1 ಲಕ್ಷ ಹಣ ಹಾಕಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದಂತ ಒಂದು ನಗರಸಭಾ ಸದಸ್ಯರಾದಂತ ತ್ಯಾಗರಾಜರು ಈ ಭಾಗದಲ್ಲಿ ಬಂದು ನೀರು ವೇಸ್ಟ್ ಆಗಿ ತಮಿಳುನಾಡಿಗೆ ಹರಿದೋಗ್ತಾ ಇದೆ, ಇದಕ್ಕೆ ಏನಾದರೂ ಒಂದು ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ಆ ಕಾರ್ಯಕ್ರಮವನ್ನ ಶಾಸಕರುಗಳಿಗೆ ತಿಳಿಸಿ ಈ ಯೋಜನೆ ಕೈಗೆತ್ತಿಕೊಳ್ಳೋದಕ್ಕೆ ಕಾರ್ಯಕರ್ತರಾದ್ರು. ಇಂತಹ ಶುಭ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮುನಿರತ್ನ ಮಂಡಲ್ ವೇದಿಕೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಬಸವರಾಜಣ್ಣರು, ನಗರಾಭಿವೃದ್ಧಿ ಸಚಿವರು, ಮಾಜಿ ಶಾಸಕರಾದಂತ ನಾರಾಯಣಸಮಣ್ಣರು, ಸಂಪಂಗಿರವರು, ಮಾಜಿ ಶಾಸಕರಾದಂತ ಮಂಜುನಾಥ್ ಗೌಡರು, ಮತ್ತೆ ಏನು ಯರಗೋಳ್ ಡ್ಯಾಮ್ನ ಪೈಪ್ ಲೈನ್ ಕಾಮಗಾರಿಗಳನ್ನ ಮಾಡಿದಂತ ಅವತ್ತೇನು ಮಂಡಳಿ ಅಧ್ಯಕ್ಷರಾಗಿದ್ರು ವರ್ತೂರು ಪ್ರಕಾಶ್ ಅಣ್ಣರು, ಮತ್ತೆ ನಮ್ಮ ಕೆಜಿಎಫ್ ಮಾಜಿ ಶಾಸಕರಾದಂತ ಸಂಪಂಗಿರವರು, ಡಿಸಿ ಅವರು, ಸಿಇಒ ಅವರು, ಕೆಜಿಎಫ್ನ ಎಸ್ಪಿರವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಡಾಕ್ಟರ್ ವೇಣುಗೋಪಾಲ್ರವರು, ವಾಸಣ್ಣರವರು, ಮತ್ತೆ ನಮ್ಮ ಚಂದ್ರಾರೆಡ್ಡಿರವರು, ನಮ್ಮ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕರು, ಈ ಯೋಜನೆಗೆ ಕಾರಣಕರ್ತರಾದಂತಹ ಬಿಪಿ ವೆಂಕಟಪ್ಪಣ್ಣರು, ಮಹೇಶ್ ಅವರು, ಎಲ್ಲ ಮುಖಂಡರು ವೇದಿಕೆ ಮೇಲಿದ್ದೀರಿ. ವೇದಿಕೆ ಮುಂಬ